ಇನ್ನು ದೊಡ್ಡಬಳ್ಳಾಪುರ ವಿಧಾನಸಭಾ ಕ್ಷೇತ್ರ ಎರಡು ಬಾರಿ ವೆಂಕಟರಮಣ ಕಾಂಗ್ರೆಸ್ನಿಂದ ಗೆದ್ದಿದ್ದಾರೆ ಮೂರನೇ ಬಾರಿ ಗೆಲ್ಲಬೇಕು ಆಟ್ರಿಕ್ ಸಲ್ಲಿಸಬೇಕು ಅಂತ ಹೋಗ್ತಾರೆ ಬಿಜೆಪಿಯಿಂದ ಧೀರಜ್ ಮುಂದರಾಜು ಹಾಗೆ ವಸಂತ್ ಕುಮಾರ್ ಗೌಡ ಆಸ್ಪಿರಂಟ್ಸ್ ಅಂಡ್ ಕಾಂಗ್ರೆಸ್ ಇಂದ ವೆಂಕಟರಮಣ್ಯ ಅವರು ಇದ್ರು ಸಹ ಬಿ ಸಿ ಆನಂದ್ ಕುಮಾರ್ ಅವರು ಕೂಡ ಆಸ್ಪಿರಂಟ್ ಇದ್ದಾರೆ ಇನ್ನು ಜೆಡಿಎಸ್ ಮುನೇಗೌಡರು ಅನೌನ್ಸ್ ಮಾಡ್ಬಿಟ್ಟವ್ರು ಎಸ್ ಎಂ ಎಲ್ ಸಿ ರಮೇಶ್ ಗೌಡ ಲರೀಶ್ ಗೌಡ ಇವರು ಯಾರು ಬೇರೆ ಬೇರೆ ಕೇಳ್ತಾ ಇದ್ರು ನಾನು ಹೋಗಿದ್ನಲ್ಲ

ಹಾಗಾಗಿ ಒಂದ್ ಸ್ವಲ್ಪವೆಲ್ಲ ಗೊತ್ತು ಎಲ್ರಿಗೂ ಏನು ಅಂತ ಕುಸು ಪಿಸು ಪಿಸಾ ಅಂತ ಒಂದ್ ಸ್ವಲ್ಪ ಮುನ್ನಡೆ ಟೆಂಪ್ರವರಿ ಮುನ್ನಡೆ ದೊಡ್ಡಬಳ್ಳಾಪುರದಲ್ಲಿ ಕಾಂಗ್ರೆಸ್ ಈಗ ಟೆಂಪ್ರವರಿ ಮುನ್ನಡೆಯನ್ನ ಕಾಯ್ದುಕೊಂಡಿದೆ ಜನವರಿ ಚೇಂಜ್ ಆಗ್ಬೋದು ಬಟ್ ಇಲ್ಲಿ ಬಿಜೆಪಿಯಿಂದ ಸ್ವಲ್ಪ ಗೊಂದಲ ಮುಂದ್ರಾಜು ಅಂತಂದ್ರೆ ಜಾತಿ ಜಾತಿ ಬಲ ಇಲ್ಲ ಹಣ ಬೇಕರ್ ನೀರ್ತರ ಸುರಿತಾರೆ ಬಿಜೆಪಿ ಹಿಂದೆ ಗೆದ್ದಿದೆ ಇಲ್ಲಿ ತೊಂಬತ್ತೊಂಬತ್ತರ ಚುನಾವಣೆಯಲ್ಲಿ ಗೆದ್ದಿದ್ರು ದೊಡ್ಡ ನರಸಿಂಹಸ್ವಾಮಿ ಅವರು ಜಲಪೂರ್ ಮಗ ಬೈ ಎಲೆಕ್ಷನ್ ಗೆದ್ದಿದ್ರು ರಾಜೀನಾಮೆ ಕೊಟ್ಟು ಕಾಂಗ್ರೆಸ್ ಇಂದ ಆಗದೇ ಇಲ್ಲ ಅಂತ ಏನಿಲ್ಲ ಇದು ಸೊ ಬಿಜೆಪಿ ಮ್ಯಾಜಿಕ್ ಮಾಡ್ಬೇಕು ಅಂದ್ರೆ ಗ್ರೌಂಡ್ ವರ್ಕ್ ಮಾಡಿದ್ರೆ ಆಗತ್ತೆ ಧೀರಾಜ್ ಟಿಕೆಟ್ ಸಿಗಲ್ಲ ಕಾಂಗ್ರೆಸ್ ಅಂತವ್ರಲ್ಲನಂದ್ ಕುಮಾರ್ ಸ್ವಲ್ಪ ಒಕ್ಕಲಿಗ ಆಗಿರೋದ್ರಿಂದ ಸ್ವಲ್ಪ ಸಮುದಾಯದ ಮತಗಳು ಜೊತೆಗೆ ಕೆಎಂ ಡೈರೆಕ್ಟರ್ ಆಗಿರೋದ್ರಿಂದ ಸ್ವಲ್ಪ ಮತಗಳಿವೆ ನೋಡಿ ಟಿಕೆಟ್ ಕೊಟ್ಟರೆ ಅಂತ ದೊಡ್ಡಬಳ್ಳಾಪುರದಲ್ಲಿ ಜಲಪ್ಪುರ್ ರಾಜಕೀಯ ಮಾಡಕ್ ಆಯ್ತು ಜಲಪ್ಪನವರ ಸ್ವಲ್ಪ ಟ್ರೆಂಡ್ ಚೇಂಜ್ ಆಗ್ತಿದೆ ಅಲ್ಲ ನೋಡೋಣ ಅಂತ ಸೊ ಅದೇ ಕಾರಣಕ್ಕೆ ಧೀರಾಜ್ ಮುನ್ರಾಜ್ಗೆ ಜಾತಿ ಬಲ ಇಲ್ಲ ಅನ್ನೋ ಕಾರಣಕ್ಕೆ ಒಂದೇ ಒಂದ್ ಕಾರಣಕ್ಕೆ ಈಗ ಬೇರೆ ಅಭ್ಯರ್ಥಿಗಳಾದ್ರೆ ಸಿಗ್ತಾರ ಅಂತ ನೋಡ್ತಾ ಇದಾರೆ ಅನಂತ್ ಕುಮಾರ್ ಏನಾದ್ರು ಸ್ವಲ್ಪ ರೆಬಲ್ ಆದ್ರೆ ಕಾಂಗ್ರೆಸ್ ಕಾಂಗ್ರೆಸ್ನಿಂದ ಅನಂತಕುಮಾರ್ ನಾನು ಹೊರಗಡೆ ಬರ್ತೀನಿ ಅಂದಾಗ ಬಿ ಸಿ ಅನಂತ್ ಕುಮಾರ್ ಹೊರಗಡೆ ಬರ್ತೀನಿ ಅಂದ್ರೆ ಅವ್ರನ್ನ ಇದೇ ಸುಧಾಕರ್ ಅವರು ಕ್ಯಾಚ್ ಆಗ್ತಿದ್ದಾರೆ ಮಾತುಕತೆ ನಡೀತಾ ಇದೆ ಅನ್ನೋ ಒಂದು ಚರ್ಚೆ ಆಗ್ತಿದೆ ಈ ಈ ರಮೇಶ್ ಗೌಡರಿಗೆ ಮತ್ತೆ ಹರೀಶ್ ಗೌಡ್ರು ಕೊಟ್ಟಿಲ್ಲ ಅವ್ರನ್ನೇ ಕರ್ತ್ಕೊಡ್ಬೋದಲ್ಲ ಜೆಡಿಎಸ್ ನಿಷ್ಠಾವಂತರಾಗಿದ್ದಾರೆ ಸ್ವಲ್ಪ ರಮೇಶ್ ಗೌಡ್ರು ಯಾಕೆಂದ್ರೆ ಆಕಾಂಕ್ಷಿಗಳು ಜಾಸ್ತಿ ಇದ್ರು ಆಕಾಂಕ್ಷಿಗಳು ವಾಟ್ ನೆಕ್ಸ್ಟ್ ಗೊತ್ತಿಲ್ಲ ಹಾಗಾಗಿ ದೊಡ್ಡಬಳ್ಳಾಪುರ ದಿನಕ್ಕೊಂದು ಕ್ಷಣಕ್ಕೊಂದು ತಿರುವ ರೀತಿ ಡೌಟ್ ಇಲ್ಲ ಸದ್ಯಕ್ಕೆ ವೆಂಕಟರಮಣೆ ವರ್ಷಸ್ ಮುನೇಗೌಡ ಫೈಟ್ ಇದೆ ಸ್ವಲ್ಪ ಮುನ್ನಡೆ ವೆಂಕಟರಮಣಿಯ ಕಡೆ ಇದೆ ಮುನೇಗೌಡರು ಎಲ್ಲವನ್ನೂ ಸರಿ ಮಾಡ್ಕೊಂಡು ಹಣ ಬಂದ್ರಪ್ಪ ಇದೊಂದು ಚುನಾವಣೆ ಮಾಡಿ ಮುನ್ನ ಚುನಾವಣೆ ನಾನು ನಿಲ್ಲ ಇದೊಂದು ಚುನಾವಣೆಗೆ ಸಪೋರ್ಟ್ ಮಾಡಿ ಅಂತ ಹೇಳಿ ಕುಮಾರಣ ಅಂತವೆಲ್ಲ ಹೇಳ್ಸ್ ಮಾಡಿದ್ರೆ ದೊಡ್ಡಬಳ್ಳಾಪುರ ಮುನೆ ಆಗ್ಬಹುದು ಡಿ ಎಸ್ ಸ್ಟ್ರಾಂಗ್ ಆಗಿದೆ ಆದ್ರೆ ಒಡೆದ ಮನೆ ತರ ಇದೆ ಒಂದಾಗಬೇಕು ಎಸ್ ಮುನೇಗೌಡ್ರ ಇದೊಂದ್ಸಾರ ಗೆಲ್ಸ್ಬಿಡ ನಾ ಮುಂದಕ್ಕೆ ನೋಡೋಣ ಅಂತ ಎಲ್ಲ ಸೇರಿದ್ರೆ ಮುನೇಗೌಡ್ರ ಗೆಲ್ಬಹುದು ಚಾನ್ಸ್ ಆಗ್ಬಹುದು ಬಟ್ ಇದನ್ನು ಬಹಿರಂಗವಾಗಿ ಏನ್ ಹೇಳಿಲ್ವಲ್ಲ ಬಟ್ ಅದು ಹಿಂಗಿದೆ ಇದು ದೊಡ್ಡಬಳ್ಳಾಪುರ ಕತೆ ನೆಕ್ಸ್ಟ್ ಮನೆ ಮಂದಿಯೆಲ್ಲ ಪ್ರತಿದಿನ ಜಿನಿ ಮೊಳಕೆ ಕಟ್ಟಿದ ಕಾಳಿನ ಪೌಡರ್ ಆಹಾರ ಸೇವಿಸಿ ಡಬಲ್ ಎನರ್ಜಿ ಪಡೆಯಿರಿ ಯಾಕಂದ್ರೆ ಮೊಳಕೆ ಕಟ್ಟಿದ ಕಾಳಿನ ಆಹಾರ ದೇಹಕ್ಕೆ ಹಂಡ್ರೆಡ್ ಪರ್ಸೆಂಟ್ ಪೋಷಕಾಂಶ ಒದಗಿಸುತ್ತೆ ಆರು ತಿಂಗಳ ನಂತರ ಮಕ್ಕಳಿಗೆ ಯಾವ ಆಹಾರ ಕೊಡಬೇಕು ಅಂತ ತುಂಬಾ ಯೋಚನೆ ಮಾಡ್ತಿದ್ದೀರಾ ಹಾಗಾದ್ರೆ ಮಕ್ಕಳಿಗೆ ಮೊಳಕೆ ಕಟ್ಟಿದ ಧಾನ್ಯದಿಂದ ತಯಾರಾದ ಸರಿ ಇಟ್ಟು ಕೊಟ್ರೆ ನಿಮ್ಮ ಮಕ್ಕಳು ದಷ್ಟಪುಷ್ಟವಾಗಿ ಬೆಳೀತಾರೆ ಆರೋಗ್ಯವಾಗಿರ್ತಾರೆ ಸದಾ ನಗನಾಗ್ತಾ ನೆಮ್ಮದಿಯಾಗಿ ನಿದ್ದೆ ಮಾಡ್ತಾರೆ ತಾಯಿ ಎದೆ ಹಾಲಿನ ಜೊತೆ ನಮ್ಮ ಜೀನಿ ಮೊಳಕೆ ಕಟ್ಟಿದ ಸರಿ ಇಟ್ಕೊಡಿ ಮಕ್ಕಳಿಗೆ ಹಂಡ್ರೆಡ್ ಪರ್ಸೆಂಟ್ ಸರಿಯಾದ ಆಹಾರ ಅಂದ್ರೆ ಜೀನಿ ಸರಿ ಇಟ್ಟು ಮಾತ್ರ ಎಲ್ಲ ಮೆಡಿಕಲ್ ಶಾಪ್ಗಳಲ್ಲಿ ಜೀನಿ ಸರಿ ಇಟ್ಟು ಲಭ್ಯ ಅರ್ಧ ಕೆಜಿ ಚಿಕನ್ ಅರ್ಧ ಕೆಜಿ ನಾರ್ಕ್ ಚಟಿನಾಡು ಬಿರಿಯಾನಿ ರೈಸ್ ಮಸಾಲ ಇದ್ರೆ ಇಪ್ಪತ್ತು ನಿಮಿಷದಲ್ಲಿ ಸೂಪರ್ ಆದ ಬಿರಿಯಾನಿ ರೆಡಿ ಆಗುತ್ತೆ ಈ ಕೂಡಲೇ ಕಾಲ್ ಮಾಡಿ ನಾರ್ಕ್ ಚಟಿನಾಡು ಬಿರಿಯಾನಿ ರೈಸ್ ಮಸಾಲಾ ಮನೆ ಬಾಗಿಲಿಗೆ ಡೆಲಿವರಿ ಕೊಡ್ತಾರೆ